ಡ್ರೈವರ್ ನೀನು ನಿನಗೆ ನನ್ನ ರೂಮ್ ಅಲ್ಲಿ ಪ್ರಸ್ತಾವ ಇಡಬೇಕಲ್ ಈ ರಾಸ್ಕಲ್ಸ್ ಒಂದೊಂದ್ ಸರಿ ಫೋನ್ ಮಾಡಿದಾಗ ಒಂದೊಂದ್ ಮಾತಾಡ್ತಿದ್ರು. ಇಲ್ಲಿ ಏನೋ ಇಂಥದ್ದು ನಡೀತಿದೆ ಅಂತ. ಐ ವಾಂಟ್ ಟು ಟೀಚ್ ದಮ್ ಎ ಲೆಸನ್. ಕಾಲ್ ದ ಪೊಲೀಸ್ ರೈಟ್ ನೌ. ಕಾಲ್ ದ ಪೊಲೀಸ್. ಎಂತದ್ದು ಅಂತ ನಾನು ಇವ್ರಿಗೆ ಬಡ್ಕೊಂಡೆ, ಜನ ಸರಿ ಇಲ್ಲ ಮನೆ ಕೊಡ್ಬೇಡಿ ಅಂತ. ಇವ್ರು ನನ್ನ ಮಾತು ಕೇಳಲಿಲ್ಲ. ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಐ ವಿಲ್ ಕಾಲ್ ದ ಪೊಲೀಸ್. ಮದುವೆಯಾಗಿ ಮನೆಗೆ ಬಂದಿದ್ದೀನಿ. ನೀವ್ ಯಾರು? ಇವ್ರಿಗೆ ಯಾವಾಗ ಮನೆ ಕೊಟ್ರು ಇದೊಂದು ನನಗೆ ಗೊತ್ತಿಲ್ಲ. ಅವ್ರಿಗೆ ಏನೇ ಮಾಡಿದ್ರು ಯಾವುದೇ ಕಾರಣಕ್ಕೆ ಮಾಡಿದ್ರು ಅವ್ರು ನನ್ನವರು. ನನ್ನ ಅತ್ತೆ, ನನ್ನ ಗಂಡ, ನನ್ನ ಮಾಮ, ಅವರೆಲ್ಲರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಕಾಲಿಟ್ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಒಳ್ಳೇದಾಗ್ಲಪ್ಪ ಅಂತ ದೇವ್ರಲ್ಲಿ ಬೇಡ್ಕೊಂಡು ಈ ಮನೆ ಕಾಲಿಟ್ಟಿದ್ದೀನಿ. ಒಳ್ಳೇದಾಗ್ಲಿ ಅಂತ ಎಲ್ರು ಹರಿಸಿ ನಮಗ್ ಮದ್ವೆ ಮಾಡಿದ್ದಾರೆ. ದಯವಿಟ್ಟು ಕೆಟ್ಟದ್ ಮಾಡ್ಬೇಡಿ. ಇದು ನಿಮ್ಮನೆ ಅಂತ ಗೊತ್ತಾದ್ಮೇಲೆ ಇನ್ನೊಂದು ಕ್ಷಣನೂ ನಾವು ಈ ಮನೇಲಿ ಇರಲ್ಲ, ಹೊರಟೋಗ್ತೀವಿ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ. ಪೊಲೀಸವ್ರು ಮಾತ್ರ ಹಿಡ್ಕೊಡ್ಬೇಡಿ. ಪೊಲೀಸವ್ರು ಮಾತ್ರ ಹಿಡ್ಕೊಡ್ಬೇಡಿ. ಒಳ್ಳೆ ಹುಡುಗಿ ತರ ಕಾಣ್ತಾ ಇದೀಯಾ, ಯಾಕಮ್ಮ ಇಂಥವ್ರ ಮನೆ ಸೊಸೆ ಆಗೋಕೆ ಹೋದೆ? ಓಕೆ, 10 ನಿಮಿಷ ಟೈಮ್ ಕೊಡ್ತೀನಿ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಮನೆ ಖಾಲಿ ಮಾಡ್ಬೇಕು ಅಷ್ಟೇ. ನೋ, ಏನ್ 10 ನಿಮಿಷ? ಈ ಕ್ಷಣ ಉಟ್ಟ ಬಟ್ಟೆನಲ್ಲಿ ಮನೆ ಖಾಲಿ ಮಾಡ್ಬೇಕು.
ಇನ್ನೊಂದು ಸೆಕೆಂಡ್ ಈ ಮನೆಯಲ್ಲಿದ್ರೆ ನಡೆಯಲೇ ಬೇರೆ ಇಲ್ಲಿ. ಎಷ್ಟು ಪಡಬಾರ್ದು ಕಷ್ಟ ಪಡ್ತಿದ್ಯಲ್ಲ, ನಮ್ ಮೊದಲನೇ ರಾತ್ರಿ ಇಷ್ಟೊಂದು ಕೆಟ್ಟದಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲಲ್ಲ. ನೀನೇನೋ ನನಗೆ ಒಳ್ಳೆ ಹೆಂಡತಿ ಆದೆ, ನಾನು ನಿನಗೆ ಒಳ್ಳೆ ಗಂಡ ಆಗ್ಲಿಲ್ಲ. ಹೀಗೆ ವಿಷಯ ಮಾತಾಡದೆ ಇರೋದೆ ಒಳ್ಳೇದು. ನನಗೆ ನಿಮ್ ಮೇಲೆ ಯಾವ ಬೇಜಾರು ಇಲ್ಲ. ಸುಮ್ಮನೆ ಬನ್ನಿ, ಸುಮ್ಮಿರಕ್ಕಾಗಲ್ಲ. ಚಿತ್ತಾದೆ ಮನ್ಸು ತಪ್ಪತ್ತೆ ಹಾಕೋ ಹೂವಿನ ಮೇಲೆ ನಡೆದೆ ನೀನು, ಈಗ ಕಾಲಲ್ಲಿ ಚಪ್ಪಲಿ ಇಲ್ಲ, ಬೀದಿಲಿ ಬೆಳಕಿಲ್ಲ, ಎಲ್ಲಿಗೆ ಹೋಗ್ತಿದೆಯೋ ಗೊತ್ತಿಲ್ಲ. ಇದೆಲ್ಲ ನಮ್ಮ ಹಣೆ ಬರ. ಹಣೆ ಬರ ಅಲ್ಲ ಸಾವಿತ್ರಿ, ನನ್ಗೆ ಗ್ರಹಚಾರ. ಸತ್ಯ ಅಂತ ಹೆಸರಿಟ್ಕೊಂಡು ನನಗೆ ಆ ಸತ್ಯ ಎಷ್ಟಂದಷ್ಟೇ ಹೊರಗೆ ತಂದ್ಬಿಟ್ಟೆ ನಿನ್ನ. ಆದ್ರೆ ಆಣೆ ಮಾಡಿ ಹೇಳ್ತೀನಿ, ದುಡ್ದು ತಂದು ನಿನ್ಗೆ ಅನ್ನ ಹುಟ್ಟಿಸ್ತೀನಿ. ನಂಬು ಸಾವಿತ್ರಿ. ಏನೇನೋ ಮಾತಾಡ್ತಿದ್ರ, ನಾನೇ ಅಳ್ತಿಲ್ಲ, ಧೈರ್ಯವಾಗಿದ್ದೀನಿ. ಹೆಣ್ಮಕ್ಳ ತರ ಅಳ್ತಿದ್ರಲ್ಲ ಸಾವಿತ್ರಿ. ಇವತ್ ನಮ್ ಬಾಳಲ್ಲಿ ಬೆಳಕಿಲ್ಲ, ನಾಳೆ ಸೂರ್ಯ ಹುಡ್ತಾನೆ, ನಮ್ ಬಾಳಲ್ಲೂ ಬೆಳಕು ಬಂದೇ ಬರುತ್ತೆ. ಅವಾಗ ನೋಡ್ತಾ ಇರೋ ಇದೇ ರಸ್ತೆಯಲ್ಲಿ ನನ್ನ ರಕ್ತ ಕರ್ಕೊಂಡು ಹೋಗ್ತೀನಿ. ನಾನು ಒಂದು ದಿವಸ ಕಾರ್ ತಗೊಂಡು ಇದೇ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ನನ್ನ ಜೊತೆ ಇರ್ತೀಯಲ್ಲ ಸಾವಿತ್ರಿ. ನಾನು ನಿಮ್ಮ ಕೈನ ಯಾವತ್ತೂ ಬಿಡಲ್ಲ ಸತ್ಯ. ಅಳ್ಬೇಡಿ, ಬನ್ನಿ. ಹೋಗಿ 500 ತಾವ್ ಕೇಳ್ಕೊಂಬತ್ತೀನಿ, ಎಲ್ಲರೂ ಆ ಬೆಂಚ್ ಮ್ಯಾಕ್ ಕುಂತೀರಿ. ಕೇಳ್ಕೊಂಡಿವ್ನಿ ಹೂ ಅಂತ ಒಪ್ಕೊಂಡವ್ರೆ, ಆದ್ರೆ ಹೊತ್ತಿಗೆ ಮುಂಚೆನೆ ಎದ್ದು ಹೋಗ್ಬಿಡ್ಬೇಕಂತೆ. ನೋಡು, ನೀನು ಹೋಗಿ ಆ ತಾಗೋಗಿ ಮಲಿಕೋ. ಲೇ ಮಗ, ಸಾವಿತ್ರಿನ ಜೋಪಾನಾಗಿ ಇಲ್ಲೇ ಮಲಗಿಸ್ಕೊಳ್ಳ, ನಾನು ಇಲ್ಲೇ ಮಲಗಿರ್ತೀನಿ ಅಂತ ಹೋಗಿ.
ಮಲ್ಕೊ. ಎಲ್ಲೋ ಅಲ್ಲ, ಇಲ್ಲಿ ಬಂದು ಕುಕ್ಕರ್ ಬಡ್ದಿದ್ಯಲ್ಲ, ಒಂದ್ ಕಡೆ ತೆಪ್ಪಗ್ ಬಿದ್ಕೊಂಡು ಇರಕಾಯ್ಕಿಲ್ವ ನಿನ್ಗೆ? ಅವ್ವ, ನೀ ಇಲ್ಲ ಅಂತ ಸಾವಿತ್ರಿ ಇಷ್ಟು ಟೆನ್ಷನ್ ಆಗಿರ್ಲಿ ಗೊತ್ತಾ? ಎದ್ಬಾರವ. ಅವ್ವ, ಬೇಜಾರು ಮಾಡ್ಕೋಬಿಡಕನವ, ಮುಂದೇನಾಗ್ತೈತಿ ನೋಡನ್ ಬಾ. ಏ, ನಿನಗೇನು ತಿಂಬ್ರ ಇಲ್ಲ ತಿಕ್ಲ ಹೇಳ್ತಿರೋದನ್ನ ಕಿವಿ ಮೇಲೆ ಹಾಕೊಳ್ದೆ ಒಳ್ಳೆ ಕಿವುಡಿ ತರ ಕುಂತಿದ್ಯಲ್ಲ, ಎದ್ದಡೆ. ಬಾರವ. ಬರೋಕ್ಕಿಲ್ಲ ನಾನು, ತೆಗಿರ ಕೈನ. ಎಲ್ಲಾಯ್ತು ಹೋಗಕ್ ಜಾಗ? ಆ ಪಿಕ್ಕಿನ ಮನೆ ಸೇರ್ಕೊಂಡ್ಬಿಟ್ಟು ಅಡ್ರಕೊಂಡ್ಬಿಟ್ಟು ಗ್ರಾಚಾರ. ಚಕ್ಕೊಟ್ಟೋದ್ವಿ ನಾವು, ಎಲ್ಲ ಹಾಳಾಗೋದ್ವಿ. ಈಗ ಬಂದ್ಬಿಟ್ಟು ಅಲ್ಲ ನಾವು ಅವ್ಳು ಯಾಕೆ ಬಂದ್ಲು ನಿನ್ ಜೀವನ ಹಾಳು ಮಾಡೋಕೆ? ದರಿದ್ರು ದರಿದ್ರು ಒಕ್ಕಿಸ್ಕೊಂಡ್ಬಿಡ್ತು. ಅವಳು ನಮ್ಮನ್ನ ಸಾಯಿಸಕ್ ಬಂದವಳೆ ಕಣ್ಣ. ಅವಳಿಗೆ ಹೇಳು, ಒಂದ್ ಜಂಬು ಈಸ ತಂದ್ಕೊಡು, ಎಲ್ರು ಕಂಟ ಮಟ್ಟ ಕುಡ್ದು ಸಿವಾ ಅಂತ ನೆಗೆದ್ಬಿಟ್ಟು ಹೋಯ್ತೀವಿ.
ಸಾಕಪ್ಪ ಅವಳ ಸಹವಾಸ ಸಾಕು. ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ, ಹೀಗೆಲ್ಲ ಮಾತಾಡ್ಬೇಡ ಕಣವ. ಇದ್ರ ಸಾವಿತ್ರಿ ಇದೇನ್ ತಪ್ಪೈತೆ? ಅನಿಷ್ಟಕ್ಕಲ್ಲ ಅವಳು, ಚರಿತ್ರೆ ತಂದವಳೆ ನಮ್ಗೆ. ಇಲ್ಲ ಅಂದ್ರೆ ಇಷ್ಟು ವರ್ಷ ಸಂದಾಗಿದ್ದವರು ಅವಳು ಮನೆ ಒಳಗೆ ಬರ್ತಿದ್ದಂಗೆ ಹಿಂಗಾಗೋಯ್ತದೆ ಅಲ್ಲ. ಅವಳ ಜನ್ಮಕ್ಕಿಷ್ಟು ಮಲಿಕೊಳಕ್ಕೆ ಮನೆ ಇಲ್ದಂಗಾಗೋಯ್ತು, ತಿನ್ನೋಕೆ ಗತ್ತಿಲ್ದಂಗಾಗೋಯ್ತಕ್ಕಲ್ಲ. ಗಂಟು ಮೂಟೆ ಎತ್ಕೊಂಡು ತೆಪ್ಪಗೆ ಒಡ್ತಾಯ್ತಿರು ಅಂತ ಹೇಳ ಅವಳಿಗೆ. ಇಲ್ಲ ಹಾಗೆಲ್ಲ ಏನೂ ಆಗಲ್ಲ. ನಾನು ರಾತ್ರಿ ಎಲ್ಲ ಯೋಚನೆ ಮಾಡಿದೆ, ಉಳ್ಕೊಳಕ್ಕೆ ನಾವು ಬಾಡಿಗೆ ಮನೆ ಮಾಡ್ಕೋಬಹುದು. ಇಲ್ಲಿ ನೋಡಿ, ನನ್ನ ಒಡವೆಗಳಿದೆ, ಕಷ್ಟ ಕಾಲಕ್ಕಾಗ್ಲಿ ಅಂತಾನೆ ನಮ್ಮನೇಲಿ ಇದನ್ನೆಲ್ಲ ಹಾಕಿರೋದು. ತಗೊಳ್ಳಿ ಅದೇ. Thank you.